ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತು ನಾನು 5 ನಿಮಿಷದ ದಿಢೀರ್ ರಸಮ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬನೇ ರುಚಿಯಾಗಿರುತ್ತೆ, ಜೊತೆಗೆ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಇವತ್ತು ಖಾರವಾದ ಹುಳಿ ಹುಳಿಯಾದ 5 ನಿಮಿಷದ ದಿಢೀರ್ ರಸಮ್ನ ಯಾವ ರೀತಿ ಮಾಡೋದು, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಬನ್ನಿ, ಫಸ್ಟು ನಾನು ಕಲ್ಲಲ್ಲಿ ಕುಟ್ಕೊಳ್ಳೋಕ್ಕೆ 10-12 ಬೆಳ್ಳುಳ್ಳಿ ಹಸಿರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲೂ ಕೂಡ ಪೇಸ್ಟ್ ಮಾಡ್ಕೋಬೋದು. ಅದಾದಮೇಲೆ ನಾನು 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಚಮಚ ಮೆಣಸು. ಈಗ 3 ಇಂಗ್ರೀಡಿಯೆಂಟ್ಸ್ನು ನಾನು ತರಿತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ. ಫುಲ್ ಪೇಸ್ಟ್ ಆಗಬಾರ್ದು, ತರಿತರಿಯಾಗಿ ಕುಟ್ಕೋಬೇಕು. ನೋಡಿ, ಇಷ್ಟು ಕುಟ್ಕೊಂಡ್ರೆ ಸಾಕು. ತುಂಬ ಪೇಸ್ಟ್ ಆದರೆ ರಸಮ್ ಟೇಸ್ಟ್ ಚೆನ್ನಾಗಿ ಬರಲ್ಲ. ನೋಡಿ ಯಾವ ರೀತಿ ಕುಟ್ಕೊಂಡಿದ್ದೀನಿ ನಾನು ತರಿತರಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಇರಬೇಕು. ಅದಾದಮೇಲೆ ಒಗ್ಗರಣೆಗೆ ನಾನು 1 ಪಾತ್ರೆಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, ಅದಾದಮೇಲೆ 2 ಬ್ಯಾಡಗಿ ಮೆಣಸಿನಕಾಯಿನ ನಾನು ಈ ಥರ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1/4 ಚಮಚ ನಾನು ಹಿಂಗ್ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು 1 ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾನು 1-2 ನಿಮಿಷ ಈ ಥರ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ. 2 ನಿಮಿಷ ಆದಮೇಲೆ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಿದೆ. ಅದಾದಮೇಲೆ ನಾನು 1 ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ 2 ಗ್ಲಾಸಷ್ಟು ನೀರಲ್ಲಿ. ನೋಡಿ, ಈಗ ಚೆನ್ನಾಗಿ ಕಿವುಚ್ಕೊಂಡು ರಸನ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಸಾರಿ ನಾನು 1/2 ಗ್ಲಾಸಷ್ಟು ನೀರನ್ನು ಇನ್ನೊಂದು ಸಾರಿ ಸೇರಿಸ್ಕೊಂಡು ಹುಣಸೆ ಹಣ್ಣನ ಜೊತೆ ಕಿವುಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನಾನು ತರಿತರಿಯಾಗಿ ಕುಟ್ಕೊಂಡು ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಮೆಣಸು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಕುದಿ ಕುದಿಸ್ಕೊಳ್ತಾ ಇದ್ದೀನಿ, ಜಸ್ಟ್ 2 ನಿಮಿಷ. ಹುಣಸೆ ಹಣ್ಣಿನ ರಸನೇ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ರಸಮ್ಗೆ. ನೋಡಿ, ಈಗ 1-2 ನಿಮಿಷ ಆದಮೇಲೆ ಚೆನ್ನಾಗಿ ಕುದಿ ಬಂದಿದೆ ರಸಮು. ಒಳ್ಳೆ ಘಮ ಕೂಡ ಬರ್ತಾ ಇತ್ತು ನಾವೆಲ್ಲ ಮಸಾಲೆ ಹಾಕಿರೋದ್ರಿಂದ, ಬೆಳ್ಳುಳ್ಳಿ ಮೆಣಸು ಮತ್ತು ಹುಣಸೆ ರಸ ಹಾಕಿರೋದ್ರಿಂದ. ಅದಾದಮೇಲೆ 1 ಇಂಚಷ್ಟು ಬೆಲ್ಲ ಸೇರಿಸ್ಕೊಂಡೆ ನಾನು. ಹಾಗೆ 1 ಎಸಳು ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. 1 ಚಿಕ್ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಕೊತ್ತಂಬರಿ ಎಲ್ಲ ಕುದಿ ಬಂದಮೇಲೆ ಹಾಕಿದ್ರೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ಚೆನ್ನಾಗಿ ಕುದಿಸ್ಕೊಂಡ್ರೆ 1 ನಿಮಿಷ ನಮ್ಮ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಖಾರ ಖಾರವಾದ ಹುಳಿ ಹುಳಿಯಾದ ರಸಮ್ ರೆಡಿ ಆಯಿತು. ಒಂಚೂರು ಉಪ್ಪು ಸೇರಿಸ್ಕೊಂಡೆ, ಉಪ್ಪು ಕಡಿಮೆ ಅನಿಸ್ತಾ ಇತ್ತು ನನಗೆ. ನೋಡಿ, ಒಳ್ಳೆ ಘಮ ಬರ್ತಾ ಇತ್ತು. ನೆಗಡಿ ಕೆಮ್ಮು ಜ್ವರ ಬಂದಾಗ ಬಾಯೆಲ್ಲ ಕೆಟ್ಟಂಗಾಗಿರುತ್ತೆ. ಆರಾಮಾಗಿ ಈ ರಸಮ್ನ ಮಾಡಿ ಅನ್ನದ ಜೊತೆ ತಿಂದರೆ ಒಳ್ಳೆ ರುಚಿ ಕೊಡುತ್ತೆ ನಾಲ್ಗೆಗೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ 5 ನಿಮಿಷದ ದಿಢೀರ್ ರಸಮ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.